ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸೂರ್ಯನ ಬೆಳಕು ಜಗತ್ತಿಗೆ ಬೆಳಕು ಎಂದು ನಮಗೆಲ್ಲ ಗೊತ್ತು. ಸಮಸ್ತ ಪ್ರಪಂಚಕ್ಕೂ ಸೂರ್ಯನಿಂದ ಶಕ್ತಿ ದೊರೆಯುತ್ತಿದೆ. ಗ್ರಹಗಳೆಲ್ಲವೂ ಕೂಡ ಸೂರ್ಯನ ಸುತ್ತ ತಿರುಗುತ್ತಿವೆ. ಅಂತಹ ಸೂರ್ಯದೇವನಿಗೆ ಇಬ್ಬರು ಹೆಂಡತಿಯರಿದ್ದಾರೆ, ಅವರೇ ಸಂಧ್ಯಾ ಮತ್ತು ಛಾಯಾ. ಸೂರ್ಯನಿಗೆ 10 ಮಂದಿ ಮಕ್ಕಳು. ಆದರೆ ಈ ವಿಡಿಯೋದಲ್ಲಿ ಸೂರ್ಯನ ಮಕ್ಕಳಲ್ಲಿ 5 ಜನ ಮಹಾಶಕ್ತಿವಂತರ ಬಗ್ಗೆ ತಿಳಿಯೋಣ. ರಾಮಾಯಣ ಹಾಗೂ ಮಹಾಭಾರತಗಳಲ್ಲಿ ಕಾಣಿಸುವಂತಹ ಆ ವೀರರ ಪರಿಚಯ ಮಾಡಿಕೊಳ್ಳೋಣ. ಅದಕ್ಕೂ ಮೊದಲು, ಮೊಟ್ಟ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸೂರ್ಯನ ಮಕ್ಕಳಲ್ಲಿ ಅಶ್ವಿನಿ ದೇವತೆಯರು ಎನ್ನುವ ಇಬ್ಬರು ಸಹೋದರರನ್ನು ಯಾವಾಗಲೂ ಜೊತೆಯಾಗಿಯೇ ಹೇಳುತ್ತೇವೆ. ಇವರು ದೇವವೈದ್ಯರು. ಸನಾತನ ಧರ್ಮದ ಪ್ರಕಾರ ವಿಶ್ವಕರ್ಮನ ಪುತ್ರಿಯಾದ ಸಂಧ್ಯಾಳನ್ನು ಸೂರ್ಯನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಆದರೆ ಸಂಧ್ಯಾ ಸೂರ್ಯನ ತೇಜಸ್ಸನ್ನು ತಡೆಯಲಾಗದೆ ಬಹಳ ಸಂಕಷ್ಟಕ್ಕೊಳಗಾಗುತ್ತಾಳೆ. ಸಂಧ್ಯಾ ಮತ್ತು ಸೂರ್ಯದೇವನ ಸಂತಾನವೇ ಯಮ ಮತ್ತು ಯಮುನಾ. ಮಕ್ಕಳಾದ ಮೇಲೂ ಕೂಡ ಸಂಧ್ಯಾ ಸೂರ್ಯನ ತೇಜಸ್ಸನ್ನು ಭರಿಸಲಾಗದ ಸ್ಥಿತಿಯಲ್ಲೇ ಇರುತ್ತಾಳೆ. ಆಗ ಸಂಧ್ಯಾ ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಲು ಯಾವುದಾದರೂ ಉಪಾಯಕ್ಕೋಸ್ಕರ ತಪಸ್ಸು ಮಾಡಲು ನಿರ್ಧರಿಸುತ್ತಾಳೆ. ಆದರೆ ಆಕೆಯ ಈ ತಪಸ್ಸಿನ ವಿಷಯ ಸೂರ್ಯನಿಗೆ ತಿಳಿಸಬಾರದು ಎಂದುಕೊಳ್ಳುತ್ತಾಳೆ. ಆದ್ದರಿಂದಲೇ ಸಂಧ್ಯಾ ತನ್ನ ನೆರಳನ್ನು ಅಂದರೆ ಛಾಯೆಯನ್ನು ತನ್ನ ರೂಪದಲ್ಲಿಯೇ ಅಂತಃಪುರದಲ್ಲಿ ಬಿಟ್ಟು ತಪಸ್ಸಿಗೆ ಹೋಗುತ್ತಾಳೆ. ಸೂರ್ಯನಿಗೆ ಈ ಸಂಗತಿ ತನ್ನ ದಿವ್ಯ ದೃಷ್ಟಿಯಿಂದ ತಿಳಿಯುತ್ತದೆ. ತನ್ನ ಹೆಂಡತಿಯಾದ ಸಂಧ್ಯಾ ಕುದುರೆಯ ರೂಪವನ್ನು ಧರಿಸಿ ತಪಸ್ಸು ಮಾಡುತ್ತಿರುವುದು ಗೋಚರಿಸುತ್ತದೆ. ಆಕೆಯ ತಪಸ್ಸಿಗೆ ಕಾರಣವೇನೆಂದೂ ಕೂಡ ಸೂರ್ಯನಿಗೆ ಗೊತ್ತಿರುವಂತದ್ದೇ. ಆಗ ತನ್ನ ಮಾವನಾದ ವಿಶ್ವಕರ್ಮನನ್ನು ಭೇಟಿಯಾಗಿ ತನ್ನ ತೇಜಸ್ಸನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುತ್ತಾನೆ. ತಾನೂ ಸಹ ಕುದುರೆಯ ರೂಪವನ್ನು ಧರಿಸಿ ಸಂಧ್ಯಾಳನ್ನು ಭೇಟಿಯಾಗುತ್ತಾನೆ. ಈ ರೂಪದಲ್ಲಿಯೇ ಇಬ್ಬರೂ ಸಹ ಒಂದಾಗುತ್ತಾರೆ. ಇದರ ಫಲಿತಾಂಶವೇ 3 ಜನ ಮಕ್ಕಳಾಗುತ್ತಾರೆ. ಅಶ್ವಿನಿ ದೇವತೆಯರು ದೇವವೈದ್ಯರಾದರು. ಇವರನ್ನು ತಥಾಸ್ತು ದೇವರು ಅಂತಲೂ ಅನ್ನುತ್ತಾರೆ. ಇವರ ಕೃಪೆಯಿಂದಲೇ ಮಹಾಭಾರತದಲ್ಲಿ ಕುಂತಿಯ ಪ್ರಭಾವದಿಂದ ಮಾದ್ರಿಗೆ ನಕುಲ ಸಹದೇವರು ಜನ್ಮಿಸುತ್ತಾರೆ. ಅಶ್ವಿನಿ ದೇವತೆಯರು ಬ್ರಹ್ಮ ಮುಹೂರ್ತದಲ್ಲಿ ಹಾಗೂ ಸಾಯಂಕಾಲದ ಸಮಯದಲ್ಲಿ ರಥವನ್ನೇರಿ ಗಗನ ಮಾರ್ಗದಲ್ಲಿ ತಿರುಗುತ್ತಿರುತ್ತಾರೆ. ಋಗ್ವೇದದಲ್ಲಿ ಇವರ ಕುರಿತು ಅನೇಕ ರಚನೆಗಳಿವೆ. ಬಹಳ ಸಂದರ್ಭಗಳಲ್ಲಿ ಇವರ ಪ್ರಸ್ತಾವನೆಗಳು ಸಹ ಇವೆ. ಅಶ್ವಿನಿ ದೇವತೆಯರು ಹುಡುಗಿಯರಿಗೆ ಒಳ್ಳೆ ಗಂಡಂದಿರನ್ನು ಹಾಗೂ ವೃದ್ಧರಿಗೆ ಮತ್ತೆ ಯೌವನವನ್ನು ಮತ್ತು ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಡುತ್ತಾನೆ ಎಂದು ನಮ್ಮ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಇನ್ನು ಈಗ ಮಹಾಭಾರತದಲ್ಲಿ ಬರುವ ಕರ್ಣನ ಬಗ್ಗೆ ತಿಳಿಯೋಣ. ಕರ್ಣನು ಕೂಡ ಸೂರ್ಯಪುತ್ರನೆಂದು ನಮಗೆಲ್ಲ ತಿಳಿದಿದೆ. ಕುಂತಿದೇವಿಗೆ ದುರ್ವಾಸ ಮುನಿಗಳು ಕೊಟ್ಟಂತಹ ವರವನ್ನು ಮತ್ತು ಮಂತ್ರದ ಪ್ರಭಾವವನ್ನು ಪರೀಕ್ಷಿಸಲು ಸೂರ್ಯದೇವನನ್ನು ನೆನೆಯುತ್ತಾ ಆ ಮಂತ್ರವನ್ನು ಜಪಿಸುತ್ತಾಳೆ ಕುಂತಿ. ಆಗ ಸೂರ್ಯನ ವರದ ಮೇರೆಗೆ ಕರ್ಣನು ಜನಿಸುತ್ತಾನೆ. ಆ ಸಮಯದಲ್ಲಿ ಇನ್ನೂ ವಿವಾಹವಾಗದ ಕುಂತಿಯು ಲೋಕನಿಂದೆಗೆ ಭಯಬಿದ್ದು ಒಂದು ಪೆಟ್ಟಿಗೆಯಲ್ಲಿ ಆ ಮಗುವನ್ನಿಟ್ಟು ನದಿಯಲ್ಲಿ ತೇಲಿಬಿಡುತ್ತಾಳೆ. ವ್ಯಾಸವಿರಚಿತ ಮಹಾಭಾರತದಲ್ಲಿ ಕರ್ಣನು ಸಾಟಿಯಿಲ್ಲದ ಮಹಾವೀರನು, ಅಪಾರವಾದ ದಾನಗುಣಗಳನ್ನು ಹೊಂದಿರುವವನು. ಗುರು ಪರಶುರಾಮನ ಕೈಯಲ್ಲಿ ಶಾಪಕ್ಕೊಳಗಾದರೂ ಕೂಡ ಆತನ ದೃಷ್ಟಿಯಲ್ಲಿ ಲೋಕದಲ್ಲಿರುವ ವೀರರಲ್ಲಿ ಪ್ರಥಮನು ಕರ್ಣನೇ. ಇಂದ್ರನನ್ನೂ ಕೂಡ ಜಯಿಸಿದವನು. ಆದರೆ ಕರ್ಣನ ಜನ್ಮ ವೃತ್ತಾಂತದ ಬಗ್ಗೆ ಯಾರಿಗೂ ತಿಳಿಯದು. ಆದ್ದರಿಂದಲೇ ಅನೇಕ ಜನರಿಂದ ಅವಮಾನಿತನಾಗುತ್ತಾನೆ. ನಿಜವಾಗಲು ಆತನಿಗೆ ದೊರಕಬೇಕಿದ್ದ ಗೌರವಗಳಾಗಲಿ ಅಥವಾ ಅತ್ಯುತ್ತಮ ಸ್ಥಾನಗಳಾಗಲಿ ಯಾವ ಕಾಲದಲ್ಲಿಯೂ ಕರ್ಣನಿಗೆ ದೊರಕಲೇ ಇಲ್ಲ ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಕರ್ಣನ ಮಿತ್ರ ದುರ್ಯೋಧನ. ಕೇವಲ ಮಿತ್ರನಾಗಿ ತನಗೆ ಎಷ್ಟೋ ಸಹಾಯ ಮಾಡಿದಂತಹ ದುರ್ಯೋಧನನಿಗೋಸ್ಕರ ಧರ್ಮವಲ್ಲವೆಂದು ಗೊತ್ತಿದ್ದರೂ ಸಹ ಕೌರವ ಪಕ್ಷದಲ್ಲಿದ್ದುಕೊಂಡು ಹೋರಾಡುತ್ತಾನೆ ಕರ್ಣ. ಅತ್ಯುತ್ತಮ ಸ್ಥಾಯಿಯ ಬಿಲ್ವಿದ್ಯೆ ಹಾಗೂ ಯುದ್ಧ ಕೌಶಲ್ಯಗಳನ್ನು ಕಲಿತಂತಹ ಕರ್ಣನು ಕೊನೆಗೆ ತುಂಬಾ ಜನರ ಶಾಪಕ್ಕೆ ಗುರಿಯಾಗುತ್ತಾನೆ. ಕುರುಕ್ಷೇತ್ರದಲ್ಲಿ ಅವನು ಹೋರಾಡುವ ನೀತಿ ಧರ್ಮಯುತವಲ್ಲದಿದ್ದರೂ ಕೂಡ ದುರ್ಯೋಧನನ ಪರ ಹೋರಾಡಿ ನಿರಾಯುಧನಾಗಿ ಮತ್ತು ನಿಸ್ಸಹಾಯಕನಾಗಿ ನಿಲ್ಲುತ್ತಾನೆ. ಆಗ ಅರ್ಜುನನು ಹೂಡಿದ ಬಾಣಕ್ಕೆ ಬಲಿಯಾಗುತ್ತಾನೆ. ಆದರೆ ಕರ್ಣನ ಕೀರ್ತಿ ಮಾತ್ರ ಎಂದೆಂದಿಗೂ ಸ್ಥಿರಸ್ಥಾಯಿಯಾಗಿದೆ. ಇನ್ನು ಈಗ ಸುಗ್ರೀವನ ಬಗ್ಗೆ ತಿಳಿದುಕೊಳ್ಳೋಣ. ಸುಗ್ರೀವನು ಸಹ ಸೂರ್ಯನ ಮಗನೇ, ಆದರೆ ಔರಸ್ಯ ಸಂತಾನ ಎನ್ನುತ್ತೇವೆ. ಮಹಾಶಕ್ತಿವಂತನಾದ ವಾನರ ರಾಜ ವೃಕ್ಷನು ತಿಳಿಯದೆ ಒಂದು ಸರೋವರದಲ್ಲಿ ಸ್ನಾನ ಮಾಡುತ್ತಾನೆ. ಆ ಸರೋವರಕ್ಕಿರುವ ಶಾಪದ ಕಾರಣದಿಂದಲೇ ವೃಕ್ಷರಾಜನು ಅಪ್ಸರೆಯಾಗಿ ಬದಲಾಗುತ್ತಾನೆ.
ಅದೇ ಸಮಯದಲ್ಲಿ ಅಪ್ಸರೆಯಾಗಿ ಬದಲಾದಂತಹ ವೃಕ್ಷರಾಜನನ್ನು ನೋಡಿ ಮೋಹಿತನಾದ ಇಂದ್ರನ ಕಾರಣದಿಂದ ವಾಲಿಯು ಹಾಗೂ ಸೂರ್ಯನ ಕಾರಣದಿಂದ ಸುಗ್ರೀವನು ಜನಿಸುತ್ತಾರೆ. ಹೀಗೆ ವಾಲಿ ಸುಗ್ರೀವರು ಅಣ್ಣ ತಮ್ಮಂದಿರಾಗುತ್ತಾರೆ. ವಾಲಿ ಬಹಳ ಶಕ್ತಿವಂತನು. ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷ ಕಾರಣಗಳಿಂದ ಸುಗ್ರೀವನು ತನ್ನ ಅಣ್ಣನಿಗೂ ಹಾಗೂ ಕಿಷ್ಕಿಂಧೆಗೂ ದೂರವಾಗಿ ವೃಷ್ಯಮುಖ ಪರ್ವತದ ಮೇಲೆ ವಾಸಿಸುತ್ತಿರುತ್ತಾನೆ. ಶ್ರೀರಾಮನ ದರ್ಶನದ ನಂತರ ರಾಮನು ಹಾಗೂ ಸುಗ್ರೀವನು ಆಪ್ತಮಿತ್ರರಾಗುತ್ತಾರೆ. ಸುಗ್ರೀವನಿಗೋಸ್ಕರ ಶ್ರೀರಾಮನು ವಾಲಿಯನ್ನು ಮರದ ಮರೆಯಿಂದ ಬಾಣ ಪ್ರಯೋಗ ಮಾಡಿ ಸಂಹಾರ ಮಾಡುತ್ತಾನೆ. ಸೀತಾನ್ವೇಷಣೆಯಲ್ಲಿ ಸುಗ್ರೀವನು ತನ್ನ ಅನುಚರರನ್ನೆಲ್ಲ ಕಳಿಸುತ್ತಾನೆ. ನಂತರ ಆಂಜನೇಯನ ಮೂಲಕ ಸೀತೆಯ ಅಡುಗು ತಾಣವು ಗೊತ್ತಾಗುತ್ತದೆ. ರಾಮ ರಾವಣರ ಸಂಗ್ರಾಮದಲ್ಲಿ ಸುಗ್ರೀವನ ಆದೇಶದ ಮೇರೆಗೆ ವಾನರ ಸೈನ್ಯವು ರಾವಣನ ಲಂಕೆಗೆ ಹೋಗಿ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತದೆ. ಸುಗ್ರೀವನು ಬೇರೆ ಯಾವ ಮಹಾಶಕ್ತಿವಂತರಿಗೂ ಕಡಿಮೆಯೇನಿಲ್ಲ. ಹೀಗಾಗಿಯೇ ನಮ್ಮಲ್ಲಿ ಸುಗ್ರೀವ ಮೈತ್ರಿ ಎನ್ನುವಂತಹ ಲೋಕೋಕ್ತಿಯು ಪ್ರಚಲಿತದಲ್ಲಿದೆ. ಶ್ರೀರಾಮನಿಗೆ ಮಿತ್ರನಾಗಿ, ಕಿಷ್ಕಿಂಧೆಗೆ ರಾಜನಾಗಿ ಮತ್ತು ಸಾಟಿಯಿಲ್ಲದ ವೀರನಾಗಿ ಸುಗ್ರೀವನು ವಾಲ್ಮೀಕಿ ರಾಮಾಯಣದಲ್ಲಿ ಮುಖ್ಯ ಪಾತ್ರಗಳಲ್ಲಿ ಒಬ್ಬನಾಗಿ ಪ್ರಸಿದ್ಧಿಯಾಗಿದ್ದಾನೆ. ಈಗ ಸೂರ್ಯದೇವನ ಮತ್ತೊಂದು ಸಂತಾನದ ಬಗ್ಗೆ ತಿಳಿಯೋಣ. ಯಮಧರ್ಮರಾಜನು ಕೂಡ ಸೂರ್ಯನ ಪುತ್ರನೇ. ಸಂಧ್ಯಾ ಮತ್ತು ಸೂರ್ಯದೇವನ ಮೊದಲ ಸಂತಾನವೇ ಯಮಧರ್ಮರಾಜನು. ಈತನು ಮೃತ್ಯುದೈವ. ಮನುಷ್ಯನ ಪಾಪ ಮತ್ತು ಪುಣ್ಯಗಳ ಪಟ್ಟಿಯು ಯಮನ ನೇತೃತ್ವದಲ್ಲಿಯೇ ಸಿದ್ಧವಾಗುತ್ತದೆ. ಅವುಗಳನ್ನು ಅನುಸರಿಸಿಯೇ ಸ್ವರ್ಗ ಮತ್ತು ನರಕಗಳ ಪ್ರವೇಶವನ್ನು ನಿರ್ಧರಿಸಲಾಗುತ್ತದೆ. ಪುರಾಣ ಇತಿಹಾಸಗಳ ಪ್ರಕಾರ ಯಮನು ಸಂಧ್ಯಾದೇವಿಯ ಪುತ್ರನು. ಸಂಧ್ಯಾದೇವಿಯ ಛಾಯೆಯ ಪುತ್ರನು ಶನಿದೇವನು. ಇಬ್ಬರೂ ಸಹ ಸೂರ್ಯನ ಪುತ್ರರೇ. ಆದರೆ ತಮ್ಮ ತಮ್ಮ ತಾಯಿಯರ ಕುರಿತು ಇಬ್ಬರ ಮಧ್ಯೆ ಯುದ್ಧ ನಡೆಯುತ್ತದೆ. ಈ ಯುದ್ಧ ಬಹಳ ದಿನಗಳವರೆಗೂ ಮುಂದುವರಿಯುತ್ತದೆ. ಆಗ ಶನಿದೇವನು ಈಶ್ವರನ ವರದಿಂದ ಹಾಗೂ ತನಗಿದ್ದಂತಹ ಶಕ್ತಿಯಿಂದ ಯಮನ ಸಾವಿಗೆ ಕಾರಣನಾಗುತ್ತಾನೆ. ಈ ಸಂಗತಿಯಿಂದ ತಿಳಿಯುವುದೇನೆಂದರೆ ಜೀವನ ನಂತರ ಸಾವು ಎನ್ನುವ ಜೀವನ ಚಕ್ರವನ್ನು ಪೂರ್ತಿ ಮಾಡಿದಂತಹ ಮೊದಲ ದೇವನು ಯಮನಾಗುತ್ತಾನೆ. ಆದ್ದರಿಂದಲೇ ಮಹಾವಿಷ್ಣುವು ಮತ್ತು ಮಹಾಶಿವನು ಯಮನನ್ನು ಜೀವಿಸುವ ಹಾಗೆ ಮಾಡಿ ಆತನನ್ನು ಮೃತ್ಯುದೇವತೆಯಾಗಿ ಪ್ರಕಟಿಸುತ್ತಾರೆ. ನಂತರದಲ್ಲಿ ಯಮನು ಯಮಧರ್ಮರಾಜನಾಗುತ್ತಾನೆ. ಹುಟ್ಟು ಮತ್ತು ಸಾವುಗಳನ್ನು ಹೊಂದಿದ ಮನುಷ್ಯನ ಧರ್ಮ ಮತ್ತು ಅಧರ್ಮಗಳನ್ನು ನಿರ್ಣಯಿಸಿ ಅವರ ಸದ್ಗತಿ ಮತ್ತು ದುರ್ಗತಿಗಳಿಗೆ ನಿರ್ಣಯಾಧಿಕಾರಿಯಾಗುತ್ತಾನೆ. ಮಹಾಭಾರತ ಕಾಲದಲ್ಲಿ ಕುಂತಿಯ ಪ್ರಾರ್ಥನೆಯ ಮೇರೆಗೆ ತನ್ನ ಅಂಶದಿಂದ ಯುಧಿಷ್ಠಿರನನ್ನು ಪ್ರಸಾದಿಸುತ್ತಾನೆ. ಈ ವೃತ್ತಾಂತಗಳ ಸುತ್ತ ಸುತ್ತುತ್ತಿರುವ ತತ್ವಗಳನ್ನು ತಿಳಿಯದೆ ಜನರು ತಮ್ಮ ಪಾಪ ಪುಣ್ಯಗಳಿಗೆ ಭಯಬೀಳುವುದಿಲ್ಲ. ಆದರೆ ಮರಣಾನಂತರ ಯಮನು ನೀಡುವಂತಹ ಶಿಕ್ಷೆಗಳನ್ನು ನೆನೆದು ಭಯಬೀಳುತ್ತಾರೆ. ಇದೇ ನಮ್ಮ ಲೋಕದಲ್ಲಿರುವ ವಿಚಿತ್ರ. ಈಗ ಶನಿದೇವನ ಬಗ್ಗೆ ತಿಳಿಯೋಣ. ಸೂರ್ಯನಿಗೂ ಹಾಗೂ ಆತನ ಪತ್ನಿ ಸಂಧ್ಯಾದೇವಿಯ ನೆರಳಾದ ಛಾಯಾದೇವಿಗೆ ಜನಿಸಿದ ಸಂತಾನವೇ ಶನಿದೇವನು. ಸ್ಕಂದ ಪುರಾಣದಲ್ಲಿರುವ ಕಾಶಿ ಕಾಂಡದಲ್ಲಿ ಶನಿದೇವನ ವೃತ್ತಾಂತವಿದೆ. ಛಾಯಾದೇವಿಯ ಸಂತಾನವಾಗಿದ್ದರಿಂದಲೇ ಶನಿದೇವನು ಕೂಡ ಕಪ್ಪು ಬಣ್ಣದಲ್ಲಿರುತ್ತಾನೆ. ಈತನು ದುಡುಕು ಸ್ವಭಾವದವನು. ಈತನ ವಾಹನ ಕಾಗೆ. ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಾನೆ. ಆದ್ದರಿಂದಲೇ ಶಿವನ ವರಪ್ರಸಾದದಿಂದ ಶನಿದೇವನು ಜೀವಿಗಳಿಗೆ ಅವರವರ ಕರ್ಮ ಫಲಗಳನ್ನು ಕಲ್ಪಿಸುವವನಾಗುತ್ತಾನೆ. ನವಗ್ರಹಗಳಲ್ಲಿ ಪ್ರಮುಖನಾಗುತ್ತಾನೆ. ಶನಿ ಸಂಚಾರದಿಂದಲೇ ಜೀವನದಲ್ಲಿ ಅವರ ಕರ್ಮ ಫಲಗಳು ಪ್ರಭಾವಿತವಾಗುತ್ತಿರುತ್ತವೆ. ದುಷ್ಟನು ಮಹಾರಾಜನಾಗಬಲ್ಲನು. ಅದೇ ಸಮಯದಲ್ಲಿಯೇ ಮಹಾರಾಜನು ಕೂಡ ಭಿಕಾರಿಯಾಗಬಲ್ಲನು. ಶನಿ ಪ್ರಭಾವವೇ ಅಂತಹುದು. ಈ ಕಲಿಯುಗದಲ್ಲಿ ಮನುಷ್ಯರು ಮಾತ್ರವೇ ಅಲ್ಲದೆ ದೇವತಾಗಣಗಳು ಕೂಡ ಶನಿಯ ವಕ್ರದೃಷ್ಟಿಗೆ ಗಡಗಡ ನಡುಗುತ್ತಾರೆ. ತಮ್ಮ ತಮ್ಮ ಪದವಿಗಳನ್ನು ಕಳೆದುಕೊಂಡು ಯಾವಾಗ ಶಾಪಗ್ರಸ್ತ ಜೀವಗಳಾಗುತ್ತೇವೋ ಅಥವಾ ಅವಮಾನ ಪಾಲಾಗುತ್ತೇವೋ ಎಂಬ ಭಯ ದೇವತೆಯರನ್ನೂ ಕೂಡ ಪೀಡಿಸುತ್ತಿರುತ್ತದೆ. ಕರ್ಣ, ಶನಿದೇವ, ಯಮ, ಸುಗ್ರೀವ ಹಾಗೂ ಅಶ್ವಿನಿ ದೇವತೆಯರು ಈ ಐದು ಜನ ಸೂರ್ಯನ ಮಹಾಶಕ್ತಿವಂತರಾದ ಮಕ್ಕಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.